ಲೈನ್ ಸೂರತ್ ಚೆನ್ನೈ ಹೋಗ್ತಾ ಇದೆ ನಮ್ಮ ಸಿದ್ದೂರು ಮೇಯಿಂದು ಹತ್ತೂರಿನಿಂದ ದೇವರ ಗಣಪುರ ಮುಖಾಂತರ ನೆಲ್ಲೂರಿಂದ ಆಂಧ್ರಕ್ಕೆ ಹೋಗಿ ಸೇರಿ ಚೆನ್ನೈ ಹೋಗ್ತಕ್ಕಂಥ ಒಂದು ಸಿಕ್ಸ್ ಲೈನ್ ಇನ್ನೊಂದು ಜಾಲ್ನಾದಿಂದ ಸಂಕೇಶ್ವರ ಅದು ಕೂಡ ಮಾಶೆಗಳು ಮತ್ತು ಕರ್ಜಿ ಮುಖಾಂತರ ಸಂಕೇಶ್ವರ ಹೋಗ್ತಕ್ಕಂಥ ಕಾರ್ಯಕ್ರಮ ಇದೆ ಸಾಕಷ್ಟು ಅಭಿವೃದ್ಧಿ ಈ ಒಂದು ಮುಂಬರುವ ದಿನಗಳಲ್ಲಿ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಜನರಲ್ಲಿ ಒಂದು ಪರಿವರ್ತನೆ ಆಗಿದೆ ಏನಾದರೂ ಈ ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ಅದು ಬಿಜೆಪಿಯಿಂದ ಮಾತ್ರ ಸಾಧ್ಯ ನರೇಂದ್ರ ಮೋದಿ ಅವರಿಂದ ಮಾತ್ರ ಸಾಧ್ಯ ಅನ್ನೋಂಥ ಒಂದು ಮನವರಿಕೆ ಆಗಿದೆ ಮತ್ತು ಹಿಂದೆ ಯಡಿಯೂರಪ್ಪಜಿಯವರು ಬೊಮ್ಮಾಯಿಯವರು ತಮ್ಮದೇ ಆದ ಆಡಳಿತದ ಅವಧಿಯಲ್ಲಿ ಸಾಕಷ್ಟು ಕೆಲಸ ಕೊಟ್ಟಿದ್ದಾರೆ ಭಾಗ್ಯಲಕ್ಷ್ಮಿ ಬೌಂಡು ಅದು ಸಾಮಾನ್ಯವಾದಂಥ ಬೌಂಡ್ ಅಲ್ಲ ಪಾಪ ಮುಂದೆ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಮಗುವಿಗೆ ಅವ್ರಿಗೆ ಮದುವೆಗೆ ಅನುಕೂಲ ಆಗ್ತಕ್ಕಂಥ ಭಾಗ್ಯಲಕ್ಷ್ಮಿ ಬೌಂಡು ಹೀಗೆ ಅನೇಕ ಯೋಜನೆಗಳು ಇವತ್ತು ಸರ್ಕಾರ ಕೊಟ್ಟಂಥ ಹಿನ್ನೆಲೆಯಲ್ಲಿ ಈ ಬಾರಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಖಂಡಿತವಾಗಿ ನಮ್ಮ 25 ಪ್ಲಸ್ ಆಗ್ತದೆ ಅಬ್ಜಾಪುರ್ ಕೂಡ ಇವತ್ತು ಎಲ್ಲ ನಿಮಗೆಲ್ಲರಿಗೆ ನಿಮಗೆಲ್ಲ ಏನು ಸಹೋದರ ನಿಂತಿದ್ದಾನೆ ಭಾಳ 10 ಜನ ನಿಂತಾರೆ ಅನ್ನೋದು ಯಾವುದೂ ಕೂಡ ಏನು ವ್ಯತ್ಯಾಸ ಆಗಲ್ಲ ಭಾರತೀಯ ಜನತಾ ಪಾರ್ಟಿ ತಂದೆ ಅಂತ ವೋಟರ್ಸ್ಗಳಿದ್ದಾರೆ ಜನರಿದ್ದಾರೆ ಅನೇಕರು ನಿಂತರೂ ಕೂಡ ಭಾರತೀಯ ಜನತಾ ಪಾರ್ಟಿ ಎಫ್ ಡಿ ಓಟ್ ಅವ ಫಿಕ್ಸ್ಡ್ ಡಿಪಾಸಿಟ್ ಇದ್ದಾರೆ ನರೇಂದ್ರ ಮೋದಿಯವರ ಮೇಲೆ ನಮ್ಮ ಮೇಲೆ ನಮ್ಮ ಮಾಡಿದಂಥ ಕೆಲಸ ಕಾರ್ಯಕ್ರಮಗೆ ಜನರ ಒಂದು ವಿಶ್ವಾಸ ಇರೋದ್ರಿಂದ ಖಂಡಿತವಾಗಿ ಅಬ್ಜಾಪುರ ತಾಲೂಕಿನ ಅಬ್ಜಾಪುರದಲ್ಲಿ ಕೂಡ ಈ ಬಾರಿ ಪ್ರಪ್ರಥಮ ಬಾರಿಗೆ ಕಮಲ ಅರಳದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಮಾತ್ರ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಜನರಿಗೆ ಕೂಡ ಒಂದು ಭಾವನೆ ಇದೆ ಹಿರಿಯರು ಇದ್ದಾರೆ ಮಲಿಕೆ ಉತ್ತರ ಆರಿಸಿ ಬಂದರೆ ಮಂತ್ರಿ ಆಗ್ತಾರೆ ಇನ್ನೂ ಹೆಚ್ಚಿನ ಕೆಲಸ ಆಗ್ತಾವ ಅಂತ ಒಂದು ಆಸೆ ಕೂಡ ಜನರು ಇಟ್ಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ನನ್ನ ಒಂದು ಗೆಲುವು ನಿಶ್ಚಿತ ಇದೆ ಯಾವುದೇ ರೀತಿಯ ಒಂದು ತೊಂದರೆ ಆಗೋದಿಲ್ಲ ಅನ್ನೋಂಥ ಮಾತನ್ನು ಯಾವ ಒಂದು ನಿಟ್ಟಿನ ಹೇಳ್ತಾ ಇದ್ದೀನಿ ನಾನು ಈಗಾಗಲೇ ಒಂದು ರೌಂಡ್ ಎಲ್ಲ ಕ್ಷೇತ್ರದ ಹಳ್ಳಿಗಳ ಪ್ರವಾಸ ಮುಗಿಸಿದ್ದೀನಿ 2 ತಿಂಗಳಿಂದ ಸತತವಾಗಿ ಗ್ರಾಮಗಳ ಜನಸ್ಪಂದನ ಕಾರ್ಯಕ್ರಮ ಮುಗಿಸಿದ್ದೀವಿ ಲೋಕಸಭಾ ಸದಸ್ಯರು ತಗೊಂಡು ಅಧಿಕಾರಿಗಳ ಜೊತೆಗೂ ಒಂದು ಜನಸ್ಪಂದನ ಕಾರ್ಯಕ್ರಮ ಮುಗಿಸಿದ್ದೀವಿ ಈ ಚುನಾವಣೆ ಪ್ರಯುಕ್ತವಾಗಿ ಕೂಡ ಸುಮಾರು ಒಂದು 30 ಹಳ್ಳಿಗಳು ನಾನು ನಾಳೆ ನಾನು ಮೊನ್ನೆ 4 ದಿನದಿಂದ ಪ್ರಾರಂಭ ಮಾಡಿದಾಗ ಎಲ್ಲ ಕಡೆಗಳಲ್ಲಿ ಜನರ ಒಂದು ಪ್ರೀತಿ ಅಭಿಮಾನದ ಒಂದು ನಮಗೆ ಸ್ವಾಗತವನ್ನು ಕೊಡ್ತಕ್ಕಂಥ ರೀತಿ ನೋಡಿದ್ರೆ ಖಂಡಿತವಾಗಿ ಈ ಬಾರಿ ಅಬ್ಜಾಪುರ ತಾಲೂಕಿನಲ್ಲಿ ಕಮಲ ಹೇಳುತ್ತೆ ನಮಸ್ಕಾರ.